अन्या वक्षसि चान्यस्य स्तस्याः काश्चित् पुनर्भुजम् अपरा त्वङ्कम् अन्यस्य स्तस्याश्चाप्यपरा भुजौ ऊरूपार्श्वकटीपृष्टम् मन्योन्यस्य समाश्रिताः परस्परनिविष्टाङ्ग्यो मदस्नेहवशानुगाः अन्योन्यस्याङ्गसंस्पर्शात् प्रीयमाणाः सुमध्यमाः एकीकृतभुजा सर्वाः सुषुप्तस्तत्र योषितः अन्योन्यभुजसूत्रेण स्त्रीमाला ग्रथिता हि सा मालेव ग्रथिता सूत्रे शुशुभे मत्तषट्पदा लतानां माधवे मासी पुल्लानां वायुसेवनात् अन्योन्यमालाग्रथितम् संसक्तकुसुमोच्छयम् व्यतिवेष्टितसुस्कन्ध मन्योन्यभ्रमराकुलम् आसीद्वनमिवोद्धूतम् स्त्रीवनम् रावणस्य तत् उचितेष्वपि सुव्यक्तम् न तासाम् योषिताम् तदा विवेकशक्य आधातुम् भूषणाङ्गम् भूषणाङ्गाम्बरस्रजाम् रावणे सुखसंविष्टे तास्त्रीयो विविधप्रभाः ज्वलन्तः काञ्चनादीपाः प्रेक्षन्त्यनिमिषा इव राजर्षिपितृदैत्यानाम् गन्धर्वाणाम् च योषितः राक्षसानाम् च या कन्या स्तस्य कामवशम् गताः युद्धकामेन ताः सर्वा रावणेन हृता स्त्रियः समदा मदनेनैव मोहिताः काश्चिदागताः न तत्र काश्चित् प्रमदाः प्रसह्य वीर्योपन्नेन गुणेन लब्धाः न चान्यकामापि न चान्यपूर्वा विना वराहाम् जनकात्मजाम् ताम् न चाकुहीना न च हीनरूपा न दक्षिणा नानुपचयुक्ता भार्या भवत् तस्य न हीनसत्त्वा न चापि कान्तस्य न कामनीया बभूव बुद्धिस्तु हरीश्वरस्य यदीदृशी राघवधर्मपत्नी इमा यथा राक्षसराजभार्याः सुजातमस्येति हि साधुबुद्धेः पुनश्च सोचिन्तयदार्थरूपो ध्रुवम् विशिष्टा गुणतो हि सीता अथायमस्याम् कृतवान् महात्मा लङ्केश्वरः कष्टमनार्यकर्म ಓರ್ವಳು ಮತ್ತೊಬ್ಬಳ ವಕ್ಷಸ್ಥಳದಲ್ಲಿ ತಲೆಯನ್ನಿಟ್ಟುಕೊಂಡು ಮಲಗಿದ್ದಳು, ಮತ್ತೊಬ್ಬಳು ಬೇರೊಬ್ಬಳ ತೊಡೆಯನ್ನೇ ದಿಂಬಾಗಿಸಿಕೊಂಡು ಮಲಗಿದ್ದಳು, ಇನ್ನೋರ್ವ ಸುಂದರಿಯು ಸವತಿಯ ಭುಜದ ಮೇಲೆ ತಲೆಯನ್ನಿಟ್ಟು ಮಲಗಿದ್ದಳು. ಮಧುಪಾನದಿಂದ ಮತ್ತರಾಗಿ ಸ್ನೇಹವಶರಾಗಿದ್ದ ಆ ವರಸ್ತ್ರೀಯರು ಪರಸ್ಪರವಾಗಿ ಒಬ್ಬಳು ಮತ್ತೊಬ್ಬಳ ತೊಡೆಗಳನ್ನು, ಪಾರ್ಶ್ವಗಳನ್ನು, ಕಟಿಪ್ರದೇಶವನ್ನು, ಪೃಷ್ಠಭಾಗಗಳನ್ನು ಆಶ್ರಯಿಸಿ ಒಬ್ಬಳ ಅಂಗಗಳನ್ನು ಮತ್ತೊಬ್ಬಳ ಅಂಗಗಳ ಮೇಲಿಟ್ಟುಕೊಂಡು ಮಲಗಿದ್ದರು. ಕೆಲವು ತರುಣಿ ಮಣಿಗಳು ಪರಸ್ಪರ ತೋಳುಗಳನ್ನು ಅಪ್ಪಿಕೊಂಡಿದ್ದರು. ಅದು ಹೂವಿನ ಹಾರದಂತೆ ಗೋಚರಿಸುತ್ತಿತ್ತು. ಮಾಲೆಯಂತಿದ್ದ ಭುಜಸೂತ್ರದಲ್ಲಿ ಮದಿಸಿದ ದುಂಬಿಗಳಂತೆ ಅವರ ಕೇಶಪಾಶಗಳು ಓಲಾಡುತ್ತಿದ್ದವು. ರಾವಣನ ಸ್ತ್ರೀ ಸಮುದಾಯವು, ಸ್ತ್ರೀವನವು ಒಂದು ಲತಾವನದಂತೆ ಭಾಸವಾಗುತ್ತಿತ್ತು. ವಸಂತ ಋತುವಿನಲ್ಲಿ ಬೀಸುವ ಮಲಯಾನಿಲದಿಂದ ವಿಕಸಿತವಾದ ಹೂವುಗಳು ಕಂಪಿಸುವಂತೆ ಆ ಸ್ತ್ರೀಯರ ನಿಶ್ವಾಸದಿಂದ ಲತಾರೂಪವಾದ ಅವರ ಸೆರಗುಗಳು ಕಂಪಿಸುತ್ತಿದ್ದವು. ಗಾಳಿಯು ಬೀಸುವುದರಿಂದ ಪುಷ್ಪಗುಚ್ಛಗಳಿರುವ ಲತೆಗಳೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಮಾಲೆಯಂತೆ ಕಾಣುತ್ತಿರುವಂತೆ ಆ ಸ್ತ್ರೀವನದಲ್ಲಿ ಭುಜಗಳೆಂಬ ದಾರದಲ್ಲಿ ಸ್ತ್ರೀ ಕುಸುಮಗಳು ಮಾಲೆಯ ರೂಪದಲ್ಲಿ ಪೋಣಿಸಲ್ಪಟ್ಟಿದ್ದವು. ಗಾಳಿಯ ಹೊಡೆತಕ್ಕೆ ರೆಂಬೆಗಳು, ಸ್ಕಂದಗಳು ಒಂದಕ್ಕೊಂದು ಸೇರಿಕೊಳ್ಳುವಂತೆ ರಾವಣನ ಸ್ತ್ರೀವನದಲ್ಲಿ ಸ್ತ್ರೀಯರ ಸ್ಕಂದಗಳು
ಹೆಗಲುಗಳು ಪರಸ್ಪರ ಸೇರಿಕೊಂಡಿದ್ದವು. ವಸಂತದಲ್ಲಿ ವನವು ದುಂಬಿಗಳಿಂದ ಸಮಾಕುಲವಾಗಿರುವಂತೆ ಆ ಸ್ತ್ರೀ ವನವು ಸ್ತ್ರೀಯರ ಕೇಶರಾಶಿಗಳ ರೂಪವಾದ ಭ್ರಮರಗಳಿಂದ ಸಮಾಕುಲವಾಗಿದ್ದಿತು. ಹೀಗೆ ರಾವಣೇಶ್ವರನ ಶಾಲೆಯಲ್ಲಿದ್ದ ಸ್ತ್ರೀವನವು ಮಧುಮಾಸದ ಅರಣ್ಯದಂತೆ ಕಂಗೊಳಿಸುತ್ತಿದ್ದಿತು. ಆಭರಣಗಳು, ವಸ್ತ್ರಗಳು, ಮಾಲೆಗಳು ಇರಬೇಕಾದ ಉಚಿತ ಸ್ಥಳಗಳಲ್ಲೇ ಇದ್ದರು. ಆಗ ರಾವಣನ ವರಸ್ತ್ರೀಯರೆಲ್ಲರೂ ಪರಸ್ಪರವಾಗಿ ತಬ್ಬಿಕೊಂಡು ಮಲಗಿದ್ದರಿಂದ ಯಾವ ಆಭರಣಗಳು ಯಾರವು ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ರಾವಣನು ಗಾಢವಾಗಿ ನಿದ್ರಿಸುತ್ತಿರುವಾಗ ನಾನಾ ಪ್ರಕಾರವಾದ ಪ್ರಭೇದಗಳಿಂದ ಯುಕ್ತರಾದ ಆ ಸ್ತ್ರೀಯರು ಪ್ರಜ್ವಲಿಸುತ್ತಿದ್ದ ಸುವರ್ಣಮಯವಾದ ಮಣಿದ್ವೀಪಗಳಂತೆ ರೆಪ್ಪೆಗಳನ್ನೂ ಆಡಿಸದೆ ನೋಡುತ್ತಿದ್ದರು. ರಾಜರ್ಷಿಗಳ, ಪಿತೃದೇವತೆಗಳ, ದೈತ್ಯರ, ಗಂಧರ್ವರ ಕನ್ಯೆಯರು, ರಾಕ್ಷಸ ಕನ್ಯೆಯರು ರಾವಣನಲ್ಲಿರುವ ಮೋಹದಿಂದಲೂ ಕಾಮವಶರಾಗಿಯೂ ಬಂದು ಸೇರಿಕೊಂಡಿದ್ದರು. ಆ ಎಲ್ಲಾ ಸ್ತ್ರೀಯರು ಯುದ್ಧಾಕಾಂಕ್ಷಿಯಾದ ರಾವಣನಿಂದ ಅಪಹರಿಸಿ ತಂದವರೇ ಆಗಿದ್ದರು. ಆದರೆ ಇನ್ನೂ ಕೆಲವು ಜಂವನೆಯರು ಮಾತ್ರ ಕಾಮಾತುರರಾಗಿ ರಾವಣನನ್ನು ಮೋಹಿಸಿ ತಾವೇ ತಾವಾಗಿ ಬಂದಿದ್ದರು. ಪೂಜಾರ್ಹಳಾದ ಜನಕನ ಮಗಳಾದ ಸೀತಾದೇವಿಯೊಬ್ಬಳನ್ನು ಬಿಟ್ಟು ವೀರ್ಯ ಗುಣ ಸಂಪನ್ನನಾದ ರಾವಣನ ಅಂತಃಪುರದಲ್ಲಿದ್ದ ಯಾವಳೇ ಸ್ತ್ರೀಯನ್ನು ತಂದಿರಲಿಲ್ಲ. ಅವರೆಲ್ಲರೂ ಅವನಲ್ಲಿ ಆಕರ್ಷಿತರಾಗಿ ಬಂದವರು. ಬೇರೆಯವರನ್ನು ಕಾಮಿಸಿದ್ದ ಸ್ತ್ರೀಯಾಗಲಿ, ಬೇರೆಯವರೊಡನೆ ವಿವಾಹವಾಗಿದ್ದ ಸ್ತ್ರೀಯಾಗಲಿ ರಾವಣನ ಅಂತಃಪುರದಲ್ಲಿ ಇರಲಿಲ್ಲ. ರಾವಣನ ಆ ಭಾರ್ಯೆಯರಲ್ಲಿ ಹೀನಕುಲದವಳಾಗಲಿ, ಕುರೂಪಿಯಾಗಲಿ, ಮೂರ್ಖರಾಗಲಿ, ಉತ್ತಮ ಭೂಷಣಗಳಿಂದ ರಹಿತರಾದವರಾಗಲಿ, ದುರ್ಬಲರಾಗಲಿ, ಕಾಂತನಾದ ರಾವಣನ ಮೋಹಕ್ಕೊಳಗಾಗದವಳೂ ಯಾರೂ ಇರಲಿಲ್ಲ. ಎಲ್ಲರೂ ಎಲ್ಲ ವಿಧದಿಂದ ಯೋಗ್ಯತೆಯುಳ್ಳವರೇ. ರಾಕ್ಷಸರಾಜನಾದ ರಾವಣನ ಭಾರ್ಯೆಯರೆಲ್ಲರೂ ತಮ್ಮ ಗಂಡನಾದ ರಾವಣನೊಡನೆ ಸುಖವಾಗಿರುವಂತೆ ರಾಘವನ ಧರ್ಮಪತ್ನಿಯಾದ ಸೀತಾದೇವಿಯು ಶ್ರೀರಾಮನೊಂದಿಗೆ ಸಂತೋಷವಾಗಿ ಇರುವಂತಾದರೆ ಈ ರಾವಣನಿಗೆ ಮಂಗಳವಾಗುತ್ತಿತ್ತು ಎಂದು ಬುದ್ಧಿಶಾಲಿಯಾದ ಕಪೀಶ್ವರನಿಗೆ ಅನಿಸಿತು. ಸೀತಾದೇವಿಯು ನಿಶ್ಚಯವಾಗಿ ಉತ್ತಮ ಗುಣ ಸಂಪನ್ನಳೆಂಬುದು ತ್ರಿವಾರ ಸತ್ಯವಾಗಿದೆ. ಆದರೆ ರಾವಣನೂ ಉತ್ತಮ ಕುಲೋತ್ಪನ್ನನೂ ಲಂಕೆಗೆ ಪ್ರಭುವಾಗಿದ್ದು ದೊಡ್ಡ ಶಿವಭಕ್ತನಾಗಿದ್ದರೂ ಕೂಡ ಅವನು ತನ್ನ ವಂಶಕ್ಕೆ, ತನ್ನ ಅರಸೊತ್ತಿಗೆಗೆ, ತನ್ನ ಶಿವಭಕ್ತಿಗೆ ತಕ್ಕದಾದ ಕಾರ್ಯವನ್ನು ಮಾಡದೆ ಸೀತಾದೇವಿಯನ್ನು ಅಪಹರಿಸಿ ತಂದು ಇವಳ ವಿಷಯದಲ್ಲಿ ಅನಾರ್ಯರು ಮಾಡುವ ಅತಿ ಕುತ್ಸಿತವಾದ ಕಾರ್ಯವನ್ನೇ ಮಾಡಿರುವನು ಎಂದು ಚಿಂತಿಸುತ್ತಾ ಹನುಮಂತನು ದುಃಖಿತನಾದನು. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ನವಮ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 9ನೆಯ ಸರ್ಗವು ಮುಗಿಯಿತು.